ಬಾಬಿ, ಇವನು ಇಲ್ಲಿಂದ ಈಗಲೇ ಆಚೆ ಹೋಗ್ಬೇಕು. ಪರವಾಗಿಲ್ಲ, ನಾವು ಪಳಗಿಸಿರೋದಲ್ವಾ, ಫೋರ್ಸ್ ಚೆನ್ನಾಗೇ ಇದೆ. ಬಾಬಿ, ನನಗೆ ಬೇಕಾಗಿರೋದು ನನಗೆ ಬೇಕೇ ಬೇಕು. ಆ ಮಗ್ನ ಅರಳಿಸೋದು ನಾನೇ. ನನ್ನ ಎದುರು ಹಾಕೊಂಡ್ರೆ ಸರಿ ಇರಲ್ಲ ಬಾಬಿ, ಅವಳನ್ನ ಕೊಟ್ಬಿಡು. ನಾವು ಕುಣಿಬೇಕಾದ್ರೆ ಅಷ್ಟು ಮುಂದೆ ನೀನ್ ಇನ್ನೊಂದ್ ಸರಿ ಬಂದು ಕುಣಿಬೇಕಂತೆ, ಕಾಲ್ ಮುರ್ದಾಕ್ತೀನಿ. ಎಷ್ಟು ಸರಿ ಹೇಳಿದೀನಿ ಆ ತರ ಬಂದು ಕುಣಿಬೇಡ ಅಂತ? ನೋಡು, ನಿನ್ನಿಂದ ಎಷ್ಟು ಮಾತುಕತೆ ಆಯ್ತು. ಈಗ ನೀನ್ ಸ್ಕೂಲ್ಗೆ ಹೋಗಿ ಬರ್ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡಿದ್ರೆ ಎಲ್ಗೋ ಕರ್ಕೊಂಡು ಹೋಗ್ತಿದ್ಯ ಅವಳನ್ನ? ಮಕ್ಕಳು ಭವಿಷ್ಯ ಕಡ್ಡ ಬರ್ಬೇಡ ಡೇಸಿ, ಟೇಕ್ ಇಟ್ ಈಸಿ. ಬಾಬಿ ಕರೀತದ್ಲ, ಅದೇನ್ ನೋಡು, ನೀನ್ ಇದಕ್ಕೆಲ್ಲ ತಲೆ ದುಪಟ್ಟ ಕೊಡು. ಡೇಸಿ, ದಿನ ಕಳೆದಂಗೆ ನಾವು ರಶ್ಮಿನ ಸ್ವಲ್ಪ ಜಾಸ್ತಿನೇ ಜೋಪಾನವಾಗಿ ನೋಡ್ಕೋಬೇಕು. ಅವಳನ್ನ ಕಾಪಾಡೋದು ಒಂಥರ ಹಲ್ ಮಧ್ಯೆ ನಾಲ್ಗೆ ಇರೋ ಹಾಗೆ. ಯಾವ ಕಡೆ ಹೋದ್ರೂ ಖರ್ಚಿಸ್ಕೋಬೇಕಾಗತ್ತೆ ಅಲ್ವಾ? ಹ್ಮ್, ದೇವ್ರದಾನೆ, ನೋಡ್ಕೋತಾನೆ. ಸೂಜಿ, ಅದೇ ನಾಲ್ಗೆ ತಿರುಗಿಬಿದ್ರೆ ಎಲ್ಲ ಹಲ್ಗಳು ಉದುರಬೇಕಾದ್ದೆ. ಹಾಗೆ ಬೆಳೆಸಿನ ಅವಳನ್ನ ನೋಡ್ತಾ ಇರಿ. ಡೇಸಿ, ತುಂಬ ಚೆನ್ನಾಗಿ ಮಾತಾಡೋದನ್ನು ಕಲ್ತಿದ್ದೀಯ ಕಣೆ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಡೇಸಿ, ಒಂದು ವಿಷಯ ಹೇಳ್ತೀನಿ ಕೇಳು. ನಮ್ಮನ್ನಾರು ನೋಡ್ತಾ ಇಲ್ಲ ಅಂತ ಸಿಟ್ಟು ಮಾಡ್ಕೋಬೋದು, ಆದರೆ ಯಾರೋ ನೋಡಿ ಸಂತೋಷ ಪಡ್ತಿದ್ದಾರೆ ಅಂದರೆ ಸಿಟ್ಟಾಕಮ್ಮ ಮಾಡ್ಕೋಬೇಕು. ನಾಳೆ ನೀನು ನನ್ನ ಜಾಗದಲ್ಲಿರ್ಬೇಕಾದವಳು. ನೋಡು, ನಮ್ಮ ಮನಸ್ಸಿಗೆ ನಾವು ಮೋಸ ಮಾಡಿಕೊಂಡ್ರೆ ಅದು ಪಾಪ ಅಲ್ಲ, ಆದರೆ ಮಂಚಕ್ಕೆ ಮೋಸ ಮಾಡಿದ್ರೆ ಪಾಪ. ಪ್ರೊಫೆಷನಲ್ ಎಥಿಕ್ಸ್. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಬಾಬಿ, ನೀನು ಅರಳೋ ಮೊಗ್ಗನ್ನೆಲ್ಲ ಹಾಸಿಗೆ ಹಾಕೋ ಯೋಚನೆ ಮಾಡ್ತೀಯ. ಕೆಲವು ಮೊಗ್ಗಳು ದೇವ್ರಿಗೋಸ್ಕರನೂ ಅರಳುತ್ತವೆ. ಅದನ್ನ ಮುಟ್ಟೋಕ್ ಪ್ರಯತ್ನ ಮಾಡಿದ್ರೆ ಸುತ್ತ ಇರೋ ಮೊಗ್ಗಳು ಚುಚ್ಚಿಬಿಡತ್ವೆ. ನೇಚರ್ ಎಥಿಕ್ಸ್. ಬರ್ತೀನಿ. ಮಕ್ಕಳು.